ಗೈಸ್, ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಕೋರ್ಸ್ ಸೆಮಿಸ್ಟರ್ ಅಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ, ಯಾವ ಯೂನಿವರ್ಸಿಟಿಗಿದು? ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಬಿಯುಗೆ 2022 ಬಿಯು ಪೇಪರ್ ಅಲ್ಲಿ 12 ಮಾರ್ಕ್ಸ್ ಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ. ನನಗೂ ಗೊತ್ತಿಲ್ಲ ಇರುತ್ತೆ ಎಷ್ಟು ಮಾರ್ಕ್ಸ್ ಗೆ ಅಂತ ಹೇಳಿ. ಬಿಯು ಅವ್ರಿಗೆ ಎಷ್ಟು ಮಾರ್ಕ್ಸ್ ಅಂದ್ರೆ 12 ಮಾರ್ಕ್ಸ್ ಇವ್ರಿಗೂ ಕೂಡ. ಓಕೆನಾ, ಇವ್ರಿಗೇನಪ್ಪ ಅಂದ್ರೆ 3 ಕ್ವಶನ್ಸ್ ಮಾಡಬೇಕು, 5 ಕ್ವಶನ್ಸ್ ಕೊಟ್ಟಿರ್ತಾರೆ. ನಿಮ್ಗೆ ಹಂಗಲ್ಲ, ಕೊಟ್ಟಿರೋದೇ 3 ಕ್ವಶನ್, ಅದರಲ್ಲಿ 2 ಮಾಡಬೇಕು ನೋಡಿ. ಅಲ್ಲಿ 5, 3 ಮಾಡಬೇಕು ನಿಮಗೆ, 3, 2 ಕ್ವಶನ್ ಮಾಡಬೇಕು. ಇದು ತುಂಬಾ ಚೆನ್ನಾಗಿದೆ, ಕರೆಕ್ಟಾ? ಈಗ ಕ್ವಿಕ್ ಆಗಿ ಕ್ವಶನ್ ಓದ್ಬೇಕ. 10th ಕ್ವಶನ್, ಕರೆಕ್ಟ್ ಅಪ್ಪ? 11th ಕ್ವಶನ್, ದ ಬಿಸ್ನೆಸ್ ಆಫ್ ಅರುಣ್ ಲಿಮಿಟೆಡ್ ವಾಸ್ ಪರ್ಚೇಸ್ ಬೈ ಕಿರಣ್ ಲಿಮಿಟೆಡ್. The purchase consideration as follows: a payment in cash 40 for every share in Arun Limited and an exchange of 4 shares in Kiran Limited of rupees 50 each at the market value of 80 for every share in Arun Limited. ನೋಡಿ, ಪ್ರತಿ ಒಂದು ಶೇರ್ ಗೆ 4 ಶೇರ್ ಕೊಡ್ತಾ ಇದ್ದಾರೆ 80 ರೂಪಾಯಿ ಮಾರ್ಕೆಟ್ ಪ್ರೈಸ್ ಅಲ್ಲಿ. ಹಾಗೆ ಎ ಫರ್ದರ್ ಪೇಮೆಂಟ್ ಇನ್ ಕ್ಯಾಶ್ 110 ಫಾರ್ ಡಿವೆಂಚರ್ಸ್ ಇನ್ ಅರುಣ್ ಲಿಮಿಟೆಡ್. ಡಿವೆಂಚರ್ಸ್ ಗೆ ಕ್ಯಾಶ್ ಕೊಟ್ಟು ವಾಪಸ್ ಕಳಿಸ್ತಾ ಇದ್ದಾರೆ. ಯಾವಾಗ? ಯಾವಾಗ ಅವರು ತಗೊಂಡ ಆದ್ಮೇಲೆ, ಕಿರಣ್ ಲಿಮಿಟೆಡ್ ತಗೊಂಡ ಆದ್ಮೇಲೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಏನೇನಿದೆ ಅಂದ್ರೆ ಶೇರ್ಸ್, ಡಿವೆಂಚರ್ಸ್, ಕ್ರೆಡಿಟಾರ್ಸ್, ರಿಸರ್ವ್ಸ್, ವರ್ಕ್ಮನ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬಿಲ್ಡಿಂಗ್ಸ್, ಮೆಷಿನ್, ಸ್ಟಾಕ್, ಲೆಟರ್ಸ್, ಬ್ಯಾಂಕ್. ಪ್ರಿಪೇರ್ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಅರುಣ್ ಲಿಮಿಟೆಡ್ ಅಂಡ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಕಿರಣ್ ಲಿಮಿಟೆಡ್ ಅಂಡರ್ ಪರ್ಚೇಸ್ ಮೆಥಡ್ ಅಂತ ಇದೆ. ಸಿ, ಅವನು ಯಾವ್ದೇ ಮೆಥಡ್ ಕೊಟ್ಟಿದ್ರು ನಾವು ಪರ್ಚೇಸ್ ಮೆಥಡ್ ಅಲ್ಲೇ ಮಾಡ್ಬೇಕು. ಫಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಆಫ್ ಪಿಸಿ, ಕರೆಕ್ಟಾ? ಕ್ಯಾಲ್ಕುಲೇಷನ್ ಆಫ್ ಪಿಸಿ ಯಾವ ಮೆಥಡ್ ಅಲ್ಲಿ ಇದೆ ಇದು ಅಂದ್ರೆ ನೆಟ್ ಪೇಮೆಂಟ್ ಮೆಥಡ್ ಅಲ್ಲಿ ಇದೆ. ಯಾಕೆ ಅಂದ್ರೆ ಒಬ್ಬೊಬ್ಬ ಶೇರ್ ಹೋಲ್ಡರ್ ಗೆ ಎಷ್ಟೆಷ್ಟು ಕೊಡ್ತಾ ಇದ್ರೆ, ಕ್ಯಾಶ್ ಎಷ್ಟು ಕೊಡ್ತಾ ಇದ್ರೆ, ಎಷ್ಟು ಶೇರ್ಸ್ ಕೊಡ್ತಾ ಇದ್ರೆ, ಯಾವ ರೇಟ್ ಅಲ್ಲಿ ಕೊಡ್ತಾ ಇದ್ರೆ, ಎಲ್ಲ ಕ್ಲಿಯರ್ ಆಗಿದೆ ನೋಡಿ. ಒಟ್ಟು 1,000 ಶೇರ್ಸ್ ಇದೆ ಅರುಣ್ ಕಂಪನಿಯಲ್ಲಿ, ಕರೆಕ್ಟಾ? ಸೊ ಈಗ ಶೇರ್ ಕ್ಯಾಪಿಟಲ್ ಹೇಳಿದ್ರು, ಶೇರ್ ಕ್ಯಾಪಿಟಲ್ ನೋಡಿ, 1,000 ಶೇರ್ಸ್ ಇದೆ ಅರುಣ್ ಅಲ್ಲಿ. ಪ್ರತಿ ಒಂದು ಶೇರ್ ಗೆ 4 ಶೇರ್ ಕೊಡ್ತಾ ಇರುತ್ತೆ, ಅಲ್ಲಿಗೆ 4,000 ಶೇರ್ಸ್ ಕೊಡ್ತಾ ಇದ್ದಾರೆ, ಕರೆಕ್ಟಾ? 50 ರೂಪಾಯಿ ರೇಟ್ಗೂ ಎಷ್ಟು ರೂಪಾಯಿ ಕೊಡ್ತಾ ಇದ್ರೆ, 80 ರೂಪಾಯಿ ಕೊಡ್ತಾ ಇದ್ದಾರೆ, ಅಲ್ಲಿಗೆ ಒಟ್ಟು ಎಷ್ಟು ಕೊಡ್ತಾ ಇದ್ರೆ 3,20,000 ರೂಪಾಯಿ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದ್ದಾರೆ. ಹಾಗೆ ಕ್ಯಾಶ್ ರೂಪದಲ್ಲಿ ಎಷ್ಟಪ್ಪ ಕೊಡ್ತಾ ಇದಾರೆ ಅಂದ್ರೆ, ಒಬ್ಬೊಬ್ಬ ಶೇರ್ ಹೋಲ್ಡರ್ ಗೆ ಎಷ್ಟು ರೂಪಾಯಿ ಅಂತೆ, 40 ರೂಪಾಯಿ ಕ್ಯಾಶ್ ಕೊಡ್ತಾ ಇದ್ದಾರೆ, ಅಲ್ಲಿಗೆ 40,000 ರೂಪಾಯಿ ಆಯ್ತು, ಅಲ್ಲಿಗೆ ಒಟ್ಟು 3,60,000 ರೂಪಾಯಿ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಆಯಿತು. ಎಷ್ಟಾಯ್ತು ಟೋಟಲ್ ಪಿಸಿ? 3,60,000 ರೂಪಾಯಿ ಆಯ್ತು, ಕರೆಕ್ಟ್ ಏನಪ್ಪ? ಎಷ್ಟು ಈಸಿ ಆಗಿರೋ ಕ್ವಶನ್ ಕೊಟ್ಟಿದ್ದಾರೆ. ಪರ್ಚೇಸ್ ಕನ್ಸಿಡರೇಷನ್ ಮಾಡಿಬಿಟ್ರೆ 90% ನಿಮ್ಮ ಆನ್ಸರ್ ಬಂದ ಹಾಗೆ, ಅರ್ಥ ಆಯ್ತಾ? ಈಗ ನಾವು ಲೆಡ್ಜರ್ಸ್ ಇನ್ ದ ಬುಕ್ಸ್ ಆಫ್ ಅರುಣ್ ಕಂಪನಿ, ಇನ್ ದ ಬುಕ್ಸ್ ಆಫ್ ಅರುಣ್ ಕಂಪನಿ ರಿಯಲೈಸೇಷನ್ ಅಕೌಂಟ್ ಮಾಡಬೇಕು, ಕರೆಕ್ಟಾ? ನೋಡಿ, ಇಲ್ಲಿ ಏನು ಹೇಳಿಲ್ಲ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ, ಎಲ್ಲಾ ಅಸೆಟ್ಸ್, ಎಲ್ಲಾ ಲೈಬಿಲಿಟೀಸ್ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಅರ್ಥ. ಏನೇನ್ ಅಸೆಟ್ಸ್ ಇದೆಯಪ್ಪ ಅಂದ್ರೆ, ಬಿಲ್ಡಿಂಗ್ಸ್ ನೋಡಿ, ಬಿಲ್ಡಿಂಗ್ಸ್ ಇದೆ 75,000, ಮಷಿನರಿ 1,50,000, ಮಷಿನರಿ 1,50,000, ಸ್ಟಾಕ್ 90,000, ಸ್ಟಾಕ್ 90,000, ಡೆಟರ್ಸ್ 80,000, ಡೆಟರ್ಸ್ 80,000, ಬ್ಯಾಂಕ್ 35,000, ಬ್ಯಾಂಕ್ 35,000 ಎಲ್ಲ ತಗೊಂಡು ಹೋಗ್ತಾ ಇದೆ. ಹಾಗೆ ಲೈಬಿಲಿಟೀಸ್ ಅಲ್ಲಿ ನಮಗೆ ವರ್ಕ್ಮನ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ ಇದೆ, 10,000 ರೂಪಾಯಿ. ಸರ್, ಏನ್ ಸರ್ ಇದು ವರ್ಕ್ಮನ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂದ್ರೆ ಏನು? ಈ ಅರುಣ್ ಕಂಪನಿಲಿ ಶೇರ್ ಹೋಲ್ಡ್ ವರ್ಕರ್ಸ್ ಇದ್ರು ಗೊತ್ತಾ, ಅವರು ಪ್ರತಿ ತಿಂಗಳು ಸ್ಯಾಲರಿನಲ್ಲಿ ಆ ಅಕೌಂಟ್, ಆ ಒಂದು ಕಂಪನಿನಲ್ಲೇ ಒಂದು ಅಕೌಂಟ್ ಓಪನ್ ಮಾಡಿಕೊಂಡಿದ್ರು ಸೇವಿಂಗ್ಸ್ ಅಂತ, ಯಾವಾಗ ಬೇಕೋ ಅವಾಗ ತಗೋಣ ಅಂತ ಹೇಳಿ. ಈ ಕಂಪನಿ, ಅರುಣ್ ಕಂಪನಿ ಕಿರಣ್ಗೆ ಮಾರ್ಬಿಡ್ತಾ ಇದ್ದಾನೆ. ಆಗ ಎಂಪ್ಲಾಯೀಸ್ ಕೊಡ್ಬೇಕಾಗಿರೋ ದುಡ್ಡು ಏನ್ ಮಾಡ್ತಾರೆ, ತಗೊಂಡೋಗ್ತಾರೆ.
ಸೊ ಯಾಕೆಂದ್ರೆ ಎಂಪ್ಲಾಯೀಸ್ ಆಫ್ ಅರುಣ್ ಕಂಪನಿ ಬಿಕಮ್ಸ್ ಎಂಪ್ಲಾಯೀಸ್ ಆಫ್ ಕಿರಣ್ ಕಂಪನಿ, ಅಲ್ಲೇ ಇರ್ತಾರೆ ಎಂಪ್ಲಾಯೀಸ್, ಎಲ್ಲೂ ಹೋಗಲ್ಲ, ಅರ್ಥ ಆಗ್ತಿದ್ಯಾ? ಅದಕ್ಕೆ ಎಂಪ್ಲಾಯೀಸ್ ಗೆ ದುಡ್ಡನ್ನ ಕೊಡಬೇಕಾಗುತ್ತೆ. ಹಾಗೆ ಕ್ರೆಡಿಟಾರ್ಸ್ ಎಷ್ಟು ಏನಾದ್ರೂ ಇದಾರ, ಇದಾರೆ, ಎಷ್ಟಿದ್ದಾರೆ ಕ್ರೆಡಿಟಾರ್ಸ್? 30,000 ಇದಾರೆ. ಈಗ ಡಿಬೆಂಚರ್ಸ್ ಬೇರೆ ಇದಾರೆ, ಡಿಬೆಂಚರ್ಸ್ 1,00,000 1,00,000 ಡಿಬೆಂಚರ್ಸ್ ಬೇರೆ ಇದಾರೆ, ಕರೆಕ್ಟ್ ಏನಪ್ಪ? ಈ ಅಸೆಟ್ಸ್ ಗೆ ಲಯಬಿಲಿಟೀಸ್ ಗೆ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಎಷ್ಟು ಪಿ ಸಿ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ? 3,60,000 3,60,000 ಬಿಸ್ನೆಸ್ ಪರ್ಚೇಸ್. ಇಲ್ಲಿ ಪಿ ಸಿ ಜಿಯು ಅಂತ ಬರೆಯೋಣ. ಈಗ ನೀವೇ ಹೇಳಿ ಯಾವ ಸೈಡ್ ಜಾಸ್ತಿ ಇದೆ ನೋಡಿ. 430,000 ಇಲ್ಲಿ 460,000 90,000 5,00,000 ಕರೆಕ್ಟ್ ಸರ್? 5,00,000 ಆಯ್ತು. 5,00,000 430,000 ಹೋದ್ರೆ ಎಷ್ಟು ಬರುತ್ತೆ? 70,000 ಲಾಭ ಬರ್ತಾ ಇದೆ. ಈ ಲಾಭನ ಯಾರು ಕೊಡ್ತೀವಿ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡ್ತೀವಿ. ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀವಿ. ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಮಾಡಬೇಕು. ನೋಡಿ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಮಾಡಬೇಕಾದ್ರೆ ಫಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅರುಣ್ ಕಂಪನಿನಲ್ಲಿ ಎಷ್ಟಿತ್ತು? 2,00,000 2,00,000 ಇತ್ತು. ಕರೆಕ್ಟ್ ಏನಪ್ಪ? ಅವರು ಕೊಡಬೇಕಾಗಿರೋ ರಿಸರ್ವ್ಸ್ ಏನಾದ್ರೂ ಇದೆಯಾಗುತ್ತೆ? ಇದೆ. ಎಷ್ಟಿದೆಯಂತೆ? 65,000 ಪಿ ಎನ್ ಎಲ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬೆಲೆ ಪ್ರಾಫಿಟ್ ಇದೆಯಂತೆ. ಎಷ್ಟಿದೆಯಂತೆ? 25,000 ಹಾಗೆ ರಿಯಲೈಸೇಷನ್ ಅಕೌಂಟ್ ಅಲ್ಲಿ 70,000 ಲಾಭ ಬೇರೆ ಬಂದಿದೆ. ಕರೆಕ್ಟ್ ಏನಪ್ಪ? ಬಂದಿದೆಯಾ ಇಲ್ಲ? 70,000 ಲಾಭ ಬಂದಿದೆ. ಅಲ್ಲಿಗೆ ಒಟ್ಟು ಇವ್ರಿಗೆ 3,60,000 ರೂಪಾಯಿ ಕೊಡ್ಬೇಕು. ಕರೆಕ್ಟ್? ಈ ಕೊಡಬೇಕಾಗಿರೋ 3,60,000 ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇನ್ ಕಿರಣ್ ಲಿಮಿಟೆಡ್ ಎಷ್ಟು ಕೊಡ್ತಾ ಇದೀವಿ? 3,20,000 3,20,000 ಕೊಡ್ತಾ ಇದೀವಿ. ಕ್ಯಾಶ್ ಅಲ್ಲಿ ಎಷ್ಟು ಕೊಡ್ತಾ ಇದೀವಿ? 40,000 ಒಟ್ಟು ಸರಿ ಆಯ್ತಾ? 3,60,000 ಸರ್ ಮುಗೀತು ಸರ್. ಇನ್ನೇನು ಇಲ್ಲ, ಇನ್ನೆಂತದೂ ಇಲ್ಲ. ಕ್ಯಾಶ್ ಅಕೌಂಟ್ ಬರಲ್ಲ ಸರ್. ಏನಂತ ಮಾಡೋಣ? ಟ್ಯಾಲಿ ಆಗೋಯ್ತಲ್ಲ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ. ಕರೆಕ್ಟ್? ಈಗ ನಾವು ಜರ್ನಲ್ ಎಂಟ್ರೀಸ್ ಇನ್ ಕಿರಣ್ ಲಿಮಿಟೆಡ್, ಇದರಲ್ಲಿ ಮೊದಲನೇ ಜರ್ನಲ್ ಎಂಟ್ರಿ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಲಿಕ್ವಿಡೇಟರ್ ಆಫ್ ಎ ಲಿಮಿಟೆಡ್ ಅಥವಾ ಅರುಣ್ ಲಿಮಿಟೆಡ್ 360,000 ವೆಂಡರ್ ಹೆಸರು ಬರೀಬೇಕು. ಇವನು ಪರ್ಚೇಸ್ ಮಾಡೋದು ಪ್ರಿಪೇರ್ ಮಾಡ್ತಾರ ಜನರಲ್ ಇಂಗ್ಲಿಷ್. ಬಿಸ್ನೆಸ್ ಪರ್ಚೇಸ್ ಮಾಡಿದ್ದೀನಿ, ಆ ಮಾಡಿರೋ ಬಿಸ್ನೆಸ್ ಗೆ ನಾನು ದುಡ್ಡು ಯಾರು ಕೊಡ್ಬೇಕು? ಅರುಣ್ ಕೊಡ್ಬೇಕು. ಅರ್ಥ ಆಗ್ತಿದ್ಯಾ? ಬೀಂಗ್ ಪಿ ಸಿ ಯು ಅರ್ಥ ಆಯ್ತೇನಪ್ಪ? ಎರಡನೇ ಜರ್ನಲ್ ಎಂಟ್ರಿ ನಲ್ಲಿ ಏನೇನ್ ಅಸೆಟ್ಸ್ ಬರ್ತಾ ಇದೆ? ಎಲ್ಲಾ ಅಸೆಟ್ಸ್ ಬರ್ತಾ ಇದೆ. ಕರೆಕ್ಟ್? ಆಲ್ ಅಸೆಟ್ಸ್ ಅಕೌಂಟ್ ಡೆಬಿಟ್ 430,000 ಏನೇನ್ ಲಯಬಿಲಿಟೀಸ್ ತಗೊಂಡ್ ಹೋಗ್ತಾ ಇದಾರೆ? ಡಿಬೆಂಚರ್ಸ್ 1,00,000 ತಗೊಂಡ್ ಹೋಗ್ತಾ ಇದಾರೆ. ಕರೆಕ್ಟ್ ಏನಪ್ಪ? ಕ್ರೆಡಿಟಾರ್ಸ್ 30,000 30,000 ತಗೊಂಡ್ ಹೋಗ್ತಾ ಇದಾರೆ. ವರ್ಕ್ಮನ್ ಸೇವಿಂಗ್ ವರ್ಕ್ಮನ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ 10,000 ಇದಕ್ಕೆ ನಾವು ಏನ್ ಬಿಸ್ನೆಸ್ ಎಷ್ಟು ಪರ್ಚೇಸ್ ಮಾಡ್ತಾ ಇದೀವಿ ಕೊಟ್ಟು? 360,000 ಅಲ್ಲಿಗೆ ಸರಿ ಹೋಯ್ತು. ಕರೆಕ್ಟ್ ಏನಪ್ಪ? ನರೇಶನ್ ಬೀಂಗ್ ಬಿಸ್ನೆಸ್ ಪರ್ಚೇಸ್ಡ್ ಕ್ಲಿಯರ್ ಏನಪ್ಪ? ಮೂರನೇ ಜರ್ನಲ್ ಎಂಟ್ರಿ ಈಗ ಇಷ್ಟು ದುಡ್ಡು ಕೊಡಬೇಕು ಲಿಕ್ವಿಡೇಟರ್ ಯಾರು ಎ ಕಂಪನಿಗೆ. ಇಷ್ಟು ಅಸೆಟ್ಸ್ ಬಂದಿದೆ, ಇಷ್ಟು ಲಯಬಿಲಿಟೀಸ್ ಬಂದಿದೆ ಲೆಕ್ಕ ಬಂತು. ಈಗ ಲಿಕ್ವಿಡೇಟರ್ ಗೆ ಕೊಡಬೇಕು ಯಾವ ಕಂಪನಿ? ಎ ಕಂಪನಿ. ಲಿಕ್ವಿಡೇಟರ್ ಆಫ್ ಎ ಲಿಮಿಟೆಡ್ ಗೆ 430,000 360,000 ರೂಪಾಯಿ ಕೊಡಬೇಕು. ಅದರಲ್ಲಿ ಶೇರ್ ಕ್ಯಾಪಿಟಲ್ ಗೆ ಅಂತ ಹೇಳಿ 4,000 ಶೇರ್ಸ್ 50 ರೂಪಾಯಿ ಪ್ರಕಾರ 2,00,000 ಶೇರ್ ಪ್ರೀಮಿಯಂ ಗೆ ಅಂತ ನೋಡಿ 50 ರೂಪಾಯಿ ಇದು 80 ರೂಪಾಯಿ ತಾನೆ ಕೊಟ್ಟಿರೋದು. ಅಲ್ಲಿಗೆ 120,000 ಕ್ಯಾಶ್ 40,000 ಕರೆಕ್ಟ್ ಏನಪ್ಪ?
ಬೀಯಿಂಗ್ ಪಿಸಿ ಪೇಯ್ಡ್ ಅಂತ ಬರೆಯೋಣ. ನೋಡಿ 80 ರೂಪಾಯಿ ರೇಟ್ ಅಲ್ಲಿ ಕೊಡ್ತಾ ಇರೋದು, 50 ರೂಪಾಯಿ ಪ್ಲಸ್ 30 ರೂಪಾಯಿ, 50 ರೂಪಾಯಿ ಗುಡ್ ವಿಲ್ ಬರುತ್ತೆ, 5 ಲಕ್ಷ ಬರ್ತಾ ಇದೆ ಯಾವ ಕಡೆ, ಈ ಕಡೆ ಲಕ್ಷ. ಹಾಗಾದ್ರೆ ಗುಡ್ ವಿಲ್ ಅಕೌಂಟ್ ಡೆಬಿಟ್ 70,000. ಸರಿ ಆಯ್ತೇನಪ್ಪ, ಯಾಕೆಂದ್ರೆ ಬ್ಯಾಲೆನ್ಸ್ ಫಿಗರ್ ಬರ್ತಾ ಇದೆ. ಓಕೆ, ದಟ್ಸ್ ಇಟ್. ಸರ್, ಅದು ಪ್ರತಿ ಇದು ಪ್ರೀಮಿಯಂ.